ಸ್ಟೋರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ಇದು ಪೆನ್ಷನ್ನ ಟೆನ್ಷನ್ ಕತೆ. ಎತ್ತಿಗೆ ಜ್ವರ ಬಂದ್ರೆ ಕೋಣಕ್ಕೆ ಬರೆ ಎಳೆದ್ರಂತೆ. ಹಾಗಾಯ್ತು ನೋಡಿ ನಮ್ಮ ಸರ್ಕಾರದ ಕತೆ. ಅದ್ಯಾರೋ ಹಗರಣ ಮಾಡಿದ್ರು ಅಂತ ವೃದ್ಧರ, ಅಂಗವಿಕಲರ ಮತ್ತು ವಿಧವೆಯರ ಹೊಟ್ಟೆಗೆ ಹೊಡಿತಿದೆ ನಮ್ಮ ಸರ್ಕಾರ. ಕೊಡೋ 400 ಮತ್ತು 1000 ರೂಪಾಯಿ ಪಿಂಚಣಿಗೆ ಕತ್ತರಿ ಹಾಕಿ ಇವರೆಲ್ಲರನ್ನ ಅಡಕತ್ತರಿಗೆ ಸಿಲುಕಿಸಿದೆ. ಹೀಗಾಗಿ ಈ ಜನ ಎಷ್ಟೊಂದು ಸಂಕಷ್ಟ ಪಡ್ತಿದ್ದಾರೆ ಅನ್ನೋದನ್ನ ನೀವೇ ನೋಡಿ. ವಯಸ್ಸಾದ್ಮೇಲೆ ಕಷ್ಟನ ಮತ್ತೆ ಏನೈತಿ? ನಮ್ ಯಾರು ನೋಡೋ ದಿಕ್ಕುಪಾಲು ಯಾರು ಇರೋದಿಲ್ಲ. ಇಂಥವ್ರಿಗೆ ತರಸ್ ಕೊಡಬಾರ್ದು. ಆಗಿಂದಾಗ ಎಲಿಜಿಬಿಲಿಟಿ ಕೊಟ್ಬಿಡ್ಬೇಕು. ಅವರು ಒಂದು ಒಳ್ಳೆ ಜೀವನ ಸಾಧ್ಕೊಂಡು ಹೋಗ್ತಾರೆ. ಪೆನ್ಷನ್ ಬಂದಿಲ್ಲ ಸರ್, ಒಂದು ಬಾರ ಕೊಟ್ಟಂಗ ಬರೋದಿಲ್ಲ ನಮ್ಗೆ. ಗುಳಿಗೆಗೆ ಟ್ಯಾಬ್ಲೆಟ್ಗೆ ಟೆನ್ಷನ್ ಆಗತ್ತೆ, ಭಾಳ ಕಷ್ಟ ಆಗ್ತದೆ ಸರ್. ಕೊಡಬಾರ್ದು ಅಂದ್ರೆ ಮತ್ತೆ ನಾವು ಎತ್ತ, ನಾವು ಗಂಡಸ ಸರ್, ನಾವು ಎತ್ತಗೋಬೇಕು. ನಾವು ಬದುಕದಂಗೆ ಸರ್ ಮತ್ತೆ ಹೇಳು, ನಮ್ಗೆ ಯಾರೆಲ್ಲ ತಂದಾಕರು, ನಾವು ಬದುಕದಂಗೆ ಮತ್ತೆ. ಇವರೆಲ್ಲ ಸರ್ಕಾರದ ಪಿಂಚಣಿ ಫಲಾನುಭವಿಗಳು. ಇವರ ಪೈಕಿ ಕೆಲವರು ವೃದ್ಧರು, ವಿಧವೆಯರು, ಇನ್ನು ಕೆಲವರು ಅಂಗವಿಕಲರು. ಆರ್ಥಿಕವಾಗಿ ತುಂಬಾನೇ ಹಿಂದುಳಿದ ಇವರಿಗೆ ತಿಂಗಳಿಗೆ ಬರೋ ಒಂದಿಷ್ಟು ಪಿಂಚಣಿನೂ ಜೀವನಕ್ಕೆ ಆಧಾರವಾಗುತ್ತಿತ್ತು. ದಿನ ಬರೋದು ಹೋಗೋದು ಕೇಳ್ಕೊಳ್ಳೇನ ಇಲ್ಲ, ಬರ್ತೈತಿ ಮ್ಯಾಲಿಂದ ಬರೋದೈತಿ ಅದೈತಿ ಅಂತ ಹೇಳ್ತಾರೆ. ದಿವಸ ಬರಲಿಕ್ಕೆ ಬರೋದು ಹೋಗೋದು ಅಂತ ತ್ರಾಸ ಐತೆ ಐತೆ ಐತೆ. ನಡ್ಕೊಂಡು ಬರೋದು ಎಲ್ಲ ಕಷ್ಟ ಆಗುತ್ತದೆ. ಇನ್ನು ಮನೆಯವರಿಂದ ನಿರ್ಲಕ್ಷ್ಯಕ್ಕೊಳಗಾಗೋ ವೃದ್ಧರಿಗಂತೂ ಪ್ರತಿ ತಿಂಗಳು ಬರೋ ಪಿಂಚಣಿ ಊರುಗೋಲಿನಂತಿತ್ತು. ಕಾಯಿಲೆಯಿಂದ ಬಳಲುತ್ತಿರುವ ಹಿರಿಯ ಜೀವಗಳ ಔಷಧಿಗೆ ಪಿಂಚಣಿ ಆಸರೆಯಾಗುತ್ತಿತ್ತು. ಆದರೆ ಸರ್ಕಾರ ಕಳೆದ 11 ತಿಂಗಳಿನಿಂದ ಇವರ ಪಿಂಚಣಿಗೆ ಬ್ರೇಕ್ ಹಾಕಿದೆ. ಇದರಿಂದ ಈ ಹಿರಿಯ ಜೀವಗಳಿಗೆ ಆಗಿರುವ ತೊಂದರೆ ಅಷ್ಟಿಷ್ಟಲ್ಲ. ಅದೆಷ್ಟೋ ಮಂದಿ ಪಿಂಚಣಿಯಾಸಿಗೆ ಈ ಹಿರಿಯರನ್ನ ಮನೆಯಲ್ಲಿರಿಸಿಕೊಳ್ತಿದ್ರು. ಆದರೆ ಈಗ ಇವರನ್ನು ಬೀದಿಗಟ್ಟಿರುವ ಉದಾಹರಣೆಗಳೂ ಇವೆ. ಏನು ಕಷ್ಟ ಆಗೈತೆ, ಏನ್ರಿ ಮಕ್ಕಳು ಸರಿಯಾಗಿರುವುದಿಲ್ಲ, ನೋಡ್ಕೊಳ್ಳೋದಿರುವುದಿಲ್ಲ, ಅದು ಸರ್ಕಾರದಿಂದ ಒಂದು ಏನೋ ಒಂದು ಪರಿಹಾರ ಸಿಕ್ಕರೆ ಅವ್ರಿಗೆ ಎಷ್ಟು ಅನುಕೂಲ ಆಗ್ತದೆ. ಇನ್ನು ಅಂಗವಿಕಲರ ಪರಿಸ್ಥಿತಿ ದೇವರಿಗೆ ಪ್ರೀತಿ. ಒಂದೆಡೆ ಬಡತನದ ಬೇಗೆ, ಇನ್ನೊಂದೆಡೆ ಅಂಗ ಊನದ ನೋವು. ಇದಕ್ಕೆ ಸಾಂತ್ವನ ಹೇಳಲು ಸರ್ಕಾರ 400 ರಿಂದ 1000 ರೂಪಾಯಿವರೆಗೆ ಮಾಶಾಸನ ಕೊಡ್ತಿತ್ತು. ಇದು ಅದೆಷ್ಟೋ ಅಂಗವಿಕಲರು ಬೀದಿಗೆ ಬಂದು ಭಿಕ್ಷೆ ಬೇಡೋದನ್ನ ತಪ್ಪಿಸಿತ್ತು. ಆದರೆ ಈಗ ಅದೇ ಸರ್ಕಾರ ಈ ಅಮಾಯಕರ ಪಿಂಚಣಿಗೆ ಕತ್ತರಿ ಹಾಕಿ ಮತ್ತೆ ಬೀದಿಗೆ ತಳ್ಳಿದೆ. ಇವಾಗ ಏನ 2-3 ತಿಂಗಳಿಂದ ಬಂದಿಲ್ಲ ಬಂದಿಲ್ಲ ಕಷ್ಟ ಅಮ್ಮ. ಊಟಕ್ಕೆ ತಿನ್ಬೇಕಂದ್ರೆ ಕಷ್ಟ ಅಲ್ಲಮ್ಮ. ವಿಧವೆಯರ ಕತೆ ಅಂತೂ ಕೇಳಲೇಬೇಡಿ. ಮನೆ ಯಜಮಾನನನ್ನ ಕಳೆದುಕೊಂಡು ಸಂಸಾರದ ಭಾರವನ್ನ ತನ್ನ ಹೆಗಲಿಗೇರಿಸಿಕೊಂಡವಳು ಇವಳು. ಅಲ್ಲಿ ಇಲ್ಲಿ ಕೂಲಿನಾಲಿ ಮಾಡುವುದರ ಜೊತೆಗೆ ಸರ್ಕಾರ ಕೊಡುತ್ತಿದ್ದ ಪಿಂಚಣಿ ಈಕೆಗೆ ಬದುಕ ಬಂಡಿ ಸಾಗಿಸಲು ಒಂದಿಷ್ಟು ಸಹಾಯ ಮಾಡ್ತಿತ್ತು. ಆದ್ರೆ ಈಗ ಅದು ಸ್ಟಾಪ್ ಆಗಿದೆ. ಅರ್ಜಿ ಕೊಡ ಜನ ಅರ್ಜಿ ಕೊಟ್ಟೆ ಮುನ್ಸಿಪಾಲ್ಟಿಗೆ, ಅದಕ್ಕೂ ಏನು ಉತ್ತರ ಬರಲಿಲ್ಲ, ಸಮಯನೂ ಬರಲಿಲ್ಲ. ಬಹಳ ಕಷ್ಟ ಸರ್, ಎರಡು ಕಾಲಲ್ಲಿ ನನಗೆ ದುಡಿಯಕ್ಕಾಗಲ್ಲ. ಹೀಗೆ ರಾಜ್ಯದಲ್ಲಿ ಲಕ್ಷಾಂತರ ಮಂದಿ ಪಿಂಚಣಿ ಇಲ್ಲದೆ ಪೇಚಾಡುತ್ತಿದ್ದಾರೆ. ಪಿಂಚಣಿ ಯಾಕೆ ನಿಂತು ಹೋಯಿತು ಅನ್ನೋದೇ ಇವರಿಗೆ ಗೊತ್ತಿಲ್ಲ. ಈ ಬಗ್ಗೆ ಇವರಿಗೆ ಯಾವ ಮಾಹಿತಿಯೂ ಇಲ್ಲ, ಯಾವ ಅಧಿಕಾರಿಯೂ ಸ್ಪಷ್ಟ ಮಾಹಿತಿ ನೀಡುತ್ತಿಲ್ಲವಂತೆ. ನಾವು ಎಲ್ಲಿ ತಿರುಗಿ ಸರ್ ತಿರುಗಿತೀರಿ, ಸಾಕಾಗ್ಬಿಟ್ಟಿದೆ ನೋಡ್ ಸರ್. ಇಲ್ಲ ಇಲ್ಲ ಸರ್, ಇವತ್ತು ಬಾ ನಾಳೆ ಬಾ, ಬರೋ ತಿಂಗಳು ಬರ್ತದೆ ಅಂತಾರೆ ಸರ್. ಅದು ಯಾವುದೂ ಇಲ್ಲಿ ಬಂದಿಲ್ಲ.
ಪಿಂಚಣಿ ಯಾಕೆ ನಿಂತು ಹೋಗಿದೆ ಅಂತ ಕೇಳಿದ್ರೆ ಕೆಲ ಅಧಿಕಾರಿಗಳು ಏನು ಉತ್ತರ ಕೊಡ್ತಾರೆ ಅನ್ನೋದನ್ನ ನೀವೇ ಕೇಳಿ. ಕಾರಣ ಕೇಳಿದ್ರೆ ಯರೂರಪ್ಪ ಹೋಗಿದ್ದಾರೆ, ಅವ್ರು ಬಂದಿಲ್ಲ, ಅವ್ರು ಬಂದೇನೆ ಇದು ಆಗೋದು ಅಂತ ಹೇಳ್ತಾರೆ. ಅದು ಎಲ್ಲ ಕೇಳ್ಕೊಂಬಂತಮ್ಮ, ಎಲ್ಲ ಕೇಳ್ಕೊಂಬಂದಿದ್ದಕ್ಕೆ ಇಲ್ಲಮ್ಮ ಅವ್ರು ಬಂದ್ರೆ ನೋಡೋಣ. ಇವಾಗ ಅರ್ಧ ಜನಕ್ಕೆ ಬರ್ತೈತೆ, ಅರ್ಧ ಜನಕ್ಕೆ ಬರ್ತಾ ಇಲ್ಲ. ಶ್ರೀಮಂತರಿಗೆ ಸಂಬಂಧಿಸಿದ ವಿಚಾರಗಳಿಗೆ ಏನಾದರೂ ಬದಲಾವಣೆ ತರುವಾಗ ಸರ್ಕಾರ ಅದಕ್ಕೆ ಭಾರಿ ಪ್ರಚಾರ ಕೊಡುತ್ತೆ, ಟಿವಿ ಪೇಪರ್ಗಳಲ್ಲಿ ಸುದ್ದಿ ಮಾಡಿಸುತ್ತೆ. ಆದರೆ ಪಿಂಚಣಿ ಬಡವರಿಗೆ ಅಶಕ್ತರಿಗೆ ಸೇರಿದೆ ಅನ್ನೋ ಕಾರಣಕ್ಕೆ ಸರ್ಕಾರ ಈ ರೀತಿ ನಿರ್ಲಕ್ಷ್ಯ ಮಾಡುತ್ತಿದೆಯಾ, ಅಥವಾ ಬಡವರ ಓಟು ತಪ್ಪುತ್ತೆ ಅನ್ನೋ ಕಾರಣಕ್ಕಾಗಿ ಈ ವಿಷಯವನ್ನ ಮುಚ್ಚಿಡುತ್ತಿದೆಯಾ ಅನ್ನೋ ಪ್ರಶ್ನೆ ಸಾರ್ವಜನಿಕರದ್ದು. ತಪ್ಪಿಗೆ ಇನ್ಯಾರೋ ಶಿಕ್ಷೆ ಅನುಭವಿಸ್ತಿದ್ದಾರೆ, ಸರ್ಕಾರ ತನಿಖೆಯನ್ನು ನಡೆಸ್ತಿದೆ. ಆದರೆ ಇಲ್ಲಿ ತಪ್ಪಾಗಿರುವುದು ಯಾರಿಂದ? ಅಧಿಕಾರಿಗಳಿಂದನ, ಸರ್ಕಾರದಿಂದನಾ, ಅಥವಾ ಜನರಿಂದನಾ? ತಿಳಿಸ್ತೀನಿ ಸಣ್ಣ ಬ್ರೇಕ್ನ ನಂತರ.